ಮೈಕೈ ತುಂಬಿಕೊಂಡು ಒಳ್ಳೆ ಹಲಸು ಹಣ್ಣು ಇದ್ದಂಗಿದ್ದೀಯಲ್ಲೇ, 6 ತಿಂಗಳಿಂದೆ ಒಳ್ಳೆ ಬಡ ಕೆಲಸ ಇದ್ದಂಗಿದ್ದೆ. ನೋಡಿದ್ರೆ ಇವನ ಇನ್ನು ನನಗೆ ಹೆಂಗೆಂಗೋ ಆಗ್ತದೆ. ತಾಂಬೂಲ ತಗೊಂಡು ನಾನೇ ನಿಮ್ಮ ಮನೆಗೆ ಬರ್ಲಾ? ಸಂತೋಷ ಹಂಚ್ಕೊಳ್ಳಕ್ಕೆ ನೀನೇ ನಮ್ಮ ಮನೆಗೆ ಬರ್ತೀಯ? ನೀನು ಬರೋದು ಉತ್ತಮ ಅಲ್ವಾ? ಮೊದಲು ಸಂತೋಷ ಹಂಚ್ಕೊಳ್ಳೋಣ, ಆಮೇಲೆ ನಿಮ್ಮ ಅಪ್ಪನ ತವ ಹೆಂಗ್ ಕೇಳೋಕ್ ಬರ್ತೀನಿ. ಬರ್ಲಾ ಚಿನ್ನ? ಏನಮ್ಮ ದನ ಹೇಳ್ಕೊಂಡ್ಬಂದಂಗ ಹೇಳ್ಕೊಂಡ್ಬರ್ತಿದ್ಯಾ ಅವನ್ನ? ಓ ಗಂಡ ಹೆಂಡತಿ ಅಂದ್ಮೇಲೆ ಅವೆಲ್ಲ ಇದ್ದಿದ್ದೆ, ಇದೆಲ್ಲ ಫ್ಯಾಮಿಲಿ ಸೀಕ್ರೆಟ್. ಅದ್ ನೀಗ ರಂಪ ಮಾಡೋದು ಮುಖಾಲ ನೋಡಿ ಹೆಂಗ್ ಗಾಯ ಆಗೈತೆ. ಮೊನ್ನೆ ಇಲ್ಲಿ ಬಂದು ಹೋದಾಗಿಂದ ಹೆಂಗೆಂಗೋ ಆಡ್ತಾವ್ರೆ. ಏನ್ ಕೊಟ್ಟಿದ್ದೀರಾ ನೀವು ಮೊನ್ನೆನ? ಹೌದು. ಎಷ್ಟು ಗಂಟೆಗೆ? 4 ಗಂಟೆಗೆ. 4 ಗಂಟೆಗ? ಸುಮ್ಕಿರ ಸ್ವಲ್ಪ. ಮೊನ್ನೆ ನಿನ್ ಗಂಡ ಒಂದು ಓರಿ ನಡ್ಕೊಂಡ್ ಬಂದ್ಬಿಟ್ಟು ಇದು ಹಸು ಜೊತೆ ಬೆರೀತಿಲ್ಲ ಅಂತ ಹೇಳ್ದ. ಅದಕ್ಕೆ ನಾನೊಂದು ಔಷಧಿ ಕೊಟ್ಟೆ. ಅದಕ್ಕೆ ಕೊಡೋದಕ್ಕೆ ಈ ಮುಂಡೆ ಮಗ ಏನ್ ಮಾಡಿದಾನೆ, ತಗೊಂಡೋಗಿ ಇವನು ಕೊಟ್ಬಿಟ್ಟಿದಾನೆ. ತಿಂದ್ಬಿಟ್ಟು ಸುಮ್ನೆ ಇರ್ತಾನೆ, ನಿನ್ನೇನು ಊರ್ನೇ ಹಾಳು ಮಾಡ್ಬಿಡ್ತಾನೆ. ಅಯ್ಯೋ ಡಾಕ್ಟರ್, ಏನ್ ಮಾಡೋದು? ಏನ್ ಮಾಡಕ್ಕಾಗತ್ತಮ್ಮ, ಒಂದ್ ತಿಂಗ್ಳು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಒಂದ್ ತಿಂಗ್ಳು ಡಾಕ್ಟ್ರೆ, ನನ್ನಿಂದ ಇರಕ್ಕಾಗಲ್ಲ. ಒಂದ್ ದಿನಕ್ಕೆ ಇವನ್ ಈ ರೀತಿ ಮಾಡವನೇ. ಆಗಲ್ಲ ಅಂದ್ರೆ ಹೇಗಮ್ಮ? ಅವ್ನ್ ಪಕ್ಕದ ಮನೆ ಹೊರಡೋಗ್ಬಿಡ್ತಾನೆ ಅಷ್ಟೇ. ಡಾಕ್ಟ್ರೆ ಆಗಲ್ಲ ಅನ್ಬೇಡಿ ಡಾಕ್ಟ್ರೆ, ನೀವೇ ಒಂದ್ ದಾರಿ ತೋರಿಸ್ಬೇಕು ನನಗೆ. ಹೌದು ಡಾಕ್ಟ್ರೆ, ನೀವೇ ಒಂದ್ ದಾರಿ ತೋರಿಸ್ಬೇಕು ಇವ್ರಿಗೆ. ನೀನೊಂದ್ ಕೆಲಸ ಮಾಡೋ, ಒಂದ್ ತಿಂಗ್ಳು ತವ್ರ ಮನೆ ಕೊಟ್ಟೋಗು. ಈ ಮುಂಡೆ ಮಗನ್ ತಗೊಂಡಾಗ ಅವ್ನ್ ಕೋಣೆಲ್ ಕೂಡ ಹೋಗ. ಮನೆ ನಿಂತಾನೆ ಹೋಗ. ಈ ಮಾತ್ರೆ ಇಷ್ಟೊಂದು ಎಫೆಕ್ಟ್ ಆಗುತ್ತಾ? ಹಾಲ್ ಬಂದಿಲ್ವಾ? ನಾನು ಮಗನೇ, ನಾನು ಬರ್ತೀನಿ ಅಂತ ನಿನ್ ಗೊತ್ತಿಲ್ವಾ? ಹೋಗ್ಲಿ, ಸಿಗರೇಟ್ ಕೊಡು. ನಿನ್ ಬ್ರ್ಯಾಂಡ್ ಇಲ್ವಲ್ಲ? ಏಯ್, ಬೆಳೆದ್ ಬೆಳಿಗ್ಗೆ ತಲೆಗೆಲೆ ಕೆಟ್ಟ ನಿನ್ಗೆ, ಯಾವ್ದೋ ಒಂದು ಕೊಡ್ಲಾ? ಉದ್ದೈತೆ ಕೊಡು. ಯಾವ್ದು ಲೈಫ್ ಬೊಂಬೆ? ಇದ್ಯಾಕಣ ಹಂಗ್ ಕೇಳ್ತೀಯ? ನಮ್ಮ ಮಾತನ್ ತಂಗಿ ಅಲ್ವಾ ಅವಳು? ಮೈ ಕೈ ತುಂಬಿಕೊಂಡು ಒಳ್ಳೆ ಹಲಸು ಹಣ್ಣು ಇದ್ದಂಗಿದ್ದೀಯಲ್ಲೇ, 6 ತಿಂಗಳಿಂದೆ ಒಳ್ಳೆ ಬಡ ಕೆಲಸ ಇದ್ದಂಗಿದ್ದೆ. ನೋಡಿದ್ರೆ ಇವನ ಇನ್ನು ನನಗೆ ಹೆಂಗೆಂಗೋ ಆಗ್ತದೆ. ನಾನು 500 ಎಕರೆ ಜಮೀನಿಗೆ ಒಡೆಯ, ನೀನ್ ಮೆಚ್ಕೊಂಡ್ರೆ ಒಡತಿ ಆಗ್ತೀಯ? ತಾಂಬೂಲ ತಗೊಂಡು ನಾನೇ ನಿಮ್ಮ ಮನೆಗೆ ಬರ್ಲಾ? ಸಂತೋಷ ಹಂಚ್ಕೊಳಕ್ಕೆ ನೀನೇ ನಮ್ಮ ಮನೆಗೆ ಬರ್ತೀಯ? ನೀನ್ ಬರೋದು ಉತ್ತಮ ಅಲ್ವಾ? ಮೊದ್ಲು ಸಂತೋಷ ಹಂಚ್ಕೊಳ್ಳೋಣ, ಆಮೇಲೆ ನಿಮ್ಮ ಅಪ್ಪನ್ ತವ ಹೆಂಗ್ ಕೇಳೋಕ್ ಬರ್ತೀನಿ. ಬರ್ಲಾ ಚಿನ್ನ?